ಇವತ್ತಿಂದ ಇಂಡಿಯಾದ ಬಹಳ ಜನ ನಮ್ಮ ಇಂಡಿಯಾದಿಂದ ಬಹಳ ಜನ ದುಬೈ ಹೋಗಿದ್ದಾರೆ. ಗುಲ್ಲಾ ಸಾಹ್ ಅಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ಇರೋದು ಕಾರಣಕ್ಕೆ ನನ್ನ ಸ್ನೇಹಿತರಿಗೆ ನಾನು ಫೋನ್ ಮಾಡಿದೆ. ನನ್ನ ಮಗಳು ಅಲ್ಲೇ ಇದ್ದಾರೆ, ಡ್ಯಾಲಿಸ್ ಹೋಗಿದ್ರು, ಡ್ಯಾಲಿಸಿಂದ ದುಬೈ ಬಂದಿದ್ದಾರೆ. ನನ್ನ ನಾಲ್ಕೈದು ದಿನ ಇದ್ದೆ ಫೋನ್ ಮಾಡಿದ್ರು, ಮುಂಬೈಗೆ ಎಲ್ಲರೂ ಮಾಡಿದ್ದ ನಮ್ಮ ಪರ್ವತ ಅಂತ ಇದ್ದಾರೆ, ಅಲ್ಲಿ ನಾಲ್ಕೈದು ಕೋಟಿ ಬಂದಿದ್ದಾರೆ. ಅವ್ನು ಫೋನ್ ಮಾಡಿದೆ ನಾನು, ಏ ಗುರು ನೋಡಪ್ಪ ನನ್ನ ಮಗಳು ಬಂದವರಿಗೆ ಟಿಕೆಟ್ ಬೇಕು ಅಂತ ವ್ಯವಸ್ಥೆ ಮಾಡಿಕೊಡುವಾಗ ಇಂಡಿಯಾ ಮ್ಯಾಚ್ ಬಹಳ ಇಷ್ಟ ಅವ್ರಿಗೆ ಅಂತ ಹೇಳಿದಕ್ಕೆ ಅವ್ರು ಏನಂದ್ರು, ಇಲ್ಲ ಸರ್ ಯಾವ ಹೋಟೆಲ್ ಇಲ್ಲ, ಯಾವ 10 ಲಕ್ಷ ಕೊಟ್ಟು ಟಿಕೆಟ್ ಸಿಗ್ತಾ ಇಲ್ಲ, ಅಷ್ಟು ಜನ ಬಂದ್ಬಿಟ್ಟವ್ರ ಸರ್ ಇಂಡಿಯಾ ಅಂತ ಹೇಳ್ಬಿಟ್ಟು ಇಂಡಿಯಾದಿಂದ ಬಂದ್ಬಿಟ್ಟವ್ರ ಅಂತ ಹೇಳಿದ್ದಾರೆ. ಒಂದು ಇಂಡಿಯಾ ಪಾಕಿಸ್ತಾನ ಅಂದ್ರೆ ಎಲ್ಲ ಒಂದ್ ಕಡೆ ಜನಗಳಲ್ಲಿ ಒಂಥರ ಇದು ಇಂಟ್ರೆಸ್ಟಿಂಗ್ ಇರ್ತದಂತ ನಾನು 100% ವಿಶ್ವಾಸ ಇದೆ. ನಮ್ಮ ಇಂಡಿಯಾ ಟೀಮ್ ಒಳ್ಳೆ ಇದ್ದಲ್ಲಿ ಇದ್ದಲ್ಲಿ ಗೆದ್ದುಕೊಳ್ಬೇಕಂತ ವಿತ್ ಲೀಡರ್ ಗೆದ್ದುಕೊಳ್ತಂತ ವಿಶ್ವಾಸ ಇದೆ. ನೋಡಿ ಹೆಂಗ್ ಕೊಡ್ತಾರೆ ನೋಡಿ, ಮಂಜ ಸಿಕ್ಸ್ ಮೇಲೆ ಸಿಕ್ಸ್ ನೋಡ್ತಾ ಇರ್ಬೇಕು ಪಾಕಿಸ್ತಾನ ಹೆಂಗ್ ಕೊಡ್ತಾರೆ ಅಂತ ನಾನು 100% ವಿಶ್ವಾಸ ಇದೆ. ನಮ್ಮ ಇಂಡಿಯಾ ಟೀಮ್ ಒಳ್ಳೆ ಇದ್ದಲ್ಲಿ ಇದ್ದಲ್ಲಿ ಗೆದ್ದುಕೊಳ್ಬೇಕಂತ ವಿತ್ ಲೀಡರ್ ಗೆದ್ದುಕೊಳ್ತಂತ ವಿಶ್ವಾಸ ಇದೆ. ನೋಡಿ ಹೆಂಗ್ ಕೊಡ್ತಾರೆ ನೋಡಿ, ಮಂಜ ಸಿಕ್ಸ್ ಮೇಲೆ ಸಿಕ್ಸ್ ನೋಡ್ತಾ ಇರ್ಬೇಕು ಪಾಕಿಸ್ತಾನ ಹೆಂಗ್ ಕೊಡ್ತಾರೆ. ನಾನು ಕೊಟ್ಟಂಗಿಲ್ಲ, ನಾನೇನು ಕುಮಾರಸ್ವಾಮಿ ಕೊಟ್ಟೆ, ದೇವ್ರು ಕೊಟ್ಟ ಶಿಕ್ಷೆ.